ಕನ್ನಡ ವಿಷಯದಲ್ಲಿ ವ್ಯಾಕರಣಾಂಶವನ್ನು ನಾವು ತಿಳಿದುಕೊಳ್ಳೋಣ. ಇದಕ್ಕಿಂತ ಮುಂಚಿನ ತರಗತಿಯಲ್ಲಿ ನಡೆದಂತಹ ವಿಷಯವಾಗಿದ್ದರೆ ಹಕ್ಕಿ ಹಾಲಿಗೆ ನೋಡಿದ್ದೀರಾ. ಕವಿಯು ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಹೇಳಿರುವ ಮಾತುಗಳು ಯಾವಾಗಲಿದ್ದು ನೀವು ಕಾಲಪಕ್ಷಿ ತನ್ನ ಪಯಣದಲ್ಲಿ ಅನೇಕ ಸಣ್ಣ ಸಣ್ಣ ರಾಜಮನೆತನಗಳನ್ನು ಹಾಗೂ ಯುಗ ಯುಗಗಳಲ್ಲಿ ಆಗು ಹೋಗಿರುವಂತಹ ಘಟನೆಗಳನ್ನು ಕಾಲದ ಓಟದಲ್ಲಿ ಶುಕ್ರಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿಯಾಗಬಹುದು ಅಥವಾ ಊರು ಆಗಬಹುದು ಎನ್ನುವಂತಹ ಮಾತನ್ನು ಕೂಡ ನಾವು ಇಲ್ಲಿ ನೋಡಿದ್ದೇವೆ. ಹಾಗೆಯೇ ನಕ್ಷತ್ರ ಮಾಲೆಯನ್ನು ತನ್ನ ಕೊರಳಿನಲ್ಲಿ ಮಾಲೆಯನ್ನಾಗಿ ಹಾಕಿಕೊಂಡಿರುವುದು ಹಾಗೂ ಸೂರ್ಯನ ಚಂದ್ರರನ್ನು ಕಣ್ಣುಗಳನ್ನಾಗಿಸಿ ಕಾಲಪಕ್ಷಿಯು ಆಗುತ್ತಿರುವುದನ್ನು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಹಗಲು ರಾತ್ರಿಗಳೆಂಬ ತನ್ನ ರೆಕ್ಕೆಗಳನ್ನು ಕುಗ್ಗಿ ಅಹಂಕಾರವನ್ನು ಮೆಟ್ಟು ನಿಂತಿದೆ ಎನ್ನುವಂತಹ ಮಾತನ್ನು ಕೂಡ ಕವಿ ಇಲ್ಲಿ ಹೇಳಿದ್ದಾರೆ. ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ಸರಿಸಿ ಹೊಸ ಪರಿವರ್ತನೆಗೆ ಕೂಡ ಇಂದು ಕಾಲವು ಕಾರಣವಾಗಿದೆ. ಹಗಲು ರಾತ್ರಿಗಳೆಂಬ ತನ್ನ ರೆಕ್ಕೆಗಳನ್ನು ಬೀಸಿ ಹಾರಾಡುತ್ತಿರುವ ಹಕ್ಕಿಯು ಜೀವಿಗಳಿಗೆ ಹೊಸ ಚೈತನ್ಯವನ್ನು ನೀಡಿ ಏನ್ ಮಾಡಿದ್ದೀರಿ, ಹಾರಿತ ಆಡಿತ ಹಾರಾಡಿತ ಈ ಭವಿಷ್ಯಕ್ಕಾಗಿ ಶುಭವನ್ನು ಹಾರೈಸ್ತಾ ಇದೆ. ಹಾಗೆಯೇ ಈ ನುಡಿಯಲ್ಲಿ ವ್ಯಕ್ತವಾಗಿರುವಂತದ್ದು ಕಾಲಪಕ್ಷಿಯು ದಿಗ್ಮಂಡಲಗಳನ್ನು ಅಂದ್ರೆ ಎಲ್ಲಾ ದಿಕ್ಕುಗಳನ್ನು ಏನ್ ಮಾಡಿದ್ದೀರಿ, ವೈಜ್ಞಾನಿಕ ಪ್ರಗತಿಯ ಅಂಚನ್ನು ಮುಟ್ಟಿ ಅಲ್ಲಿ ಅನಂತತೆಯ ಆಚೆಗೂ ಕೂಡ ತನ್ನ ಚುಂಚನ್ನು ಚಾಚಿದೆ. ಈ ಜಗತ್ತನ್ನೇ ಕಾಲಪಕ್ಷಿಯು ಏನ್ ಮಾಡಿದರೆ ಒಡೆಯಲೆಂದು ಅಂಶವಾಗಿ ಹಾರುತ್ತಿವೆ. ಇದನ್ನು ಯಾರಾದರೂ ಬಲ್ಲೀರಾ ಅಥವಾ ಬಲ್ಲವರು ಯಾರಾದರೂ ಇದ್ದೀರಾ ಎನ್ನುವಂತಹ ಮಾತನ್ನು ಕವಿ ಏನು ಮಾಡಿದ್ದೀರಿ, ಹಕ್ಕಿ ಹಾರುತ್ತೆ ನೀವು ನೋಡುತ್ತಿದ್ದೀರಾ ಎನ್ನುವಂತೆ ಎಲ್ಲರಿಗೂ ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ನಾವು ಮೊದಲನೇ ತರಗತಿಯಲ್ಲಿ ತಿಳಿದುಕೊಂಡಿರುವುದು ಕಾಲಗತಿಯನ್ನು ಕವಿ ಹಾರುವ ಹಕ್ಕಿಗೆ ಯಾವ ರೀತಿ ಹೋಲಿಸಿದ್ದಾರೆ ಎನ್ನುವಂಥದ್ದನ್ನ ತಿಳಿದುಕೊಂಡಿದ್ದೇವೆ. ಈ ಪದ್ಯಭಾಗದಲ್ಲಿ ವ್ಯಾಕರಣಾಂಶ ವಿಭಾಗವನ್ನು ತೆಗೆದುಕೊಂಡಾಗ ಇಲ್ಲಿ ಅವ್ಯಯಗಳು ಅನ್ನುವಂತಹ ಒಂದು ವಿಷಯ ನಾವು ಗಮನಿಸಬಹುದು. ಅವ್ಯಯಗಳು ಎಂದರೇನು, ಅದರಲ್ಲಿರುವ ಪ್ರಕಾರಗಳು ಮತ್ತು ಉದಾಹರಣೆ ಸಹಿತ ನಾವು ಇಲ್ಲಿ ಒಂದೊಂದನ್ನಾಗಿ ನೋಡಿಕೊಳ್ಳೋಣ. ಮಕ್ಕಳಿಗೆ ಅವ್ಯಯಗಳೆಂದರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಅಲ್ಲದೆ ಏಕರೂಪವಾಗಿರುವ ಪದವನ್ನು ಏನಂತ ಕರಿತೀವಿ ನಾವು, ಅವ್ಯಯಗಳು ಎಂದು ಕರೆಯುತ್ತೇವೆ. ಏನೇನ್ರಿಯೋ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ಹಾಗೂ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಕೇವಲ ಏಕರೂಪವಾಗಿರುವ ಪದಗಳನ್ನು ಮಾತ್ರ ನಾವು ಅವ್ಯಯಗಳು ಎಂದು ಕರೆಯುತ್ತೇವೆ. ಅವ್ಯಯಗಳು ಈ ವ್ಯಾಕರಣ ಅಂಶದಲ್ಲಿ ಬಹಳಷ್ಟು ಸರಳವಾಗುವಂಥದ್ದು. ಈ ಅವ್ಯಯಗಳಲ್ಲಿ ಪ್ರಮುಖವಾಗಿ ಎಂಟು ಪ್ರಕಾರಗಳನ್ನು ವಿಂಗಡಿಸಲಾಗಿದೆ. ಆದರೆ ನಾವು ಈ ಕೇವಲ ತೆಗೆದುಕೊಂಡಿದ್ದು ಆರು ಪ್ರಕಾರಗಳನ್ನು ಮಾತ್ರ, ಪ್ರತಂತ ಅವ್ಯಯ ಮತ್ತು ಸತಿತಾಂತ ಅವ್ಯಯಗಳನ್ನು ನಾವು ಮುಂದಿನ ಪಾಠದಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ಕೇವಲ ಆರು ಅವ್ಯಯಗಳನ್ನು ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಸಾಮಾನ್ಯಾರ್ಥಕ ಅವ್ಯಯ, ಅನುಕರಣಾವಯ, ಭಾವಸೂಚಕ ಅವ್ಯಯಗಳು, ಕ್ರಿಯಾರ್ಥಕ ಅವ್ಯಯಗಳು, ಸಂಬಂಧಾರ್ಥಕ ಅವ್ಯಯಗಳು, ಕೊನೆಯದು ಅವಧಾರಣಾರ್ಥಕ ಅವ್ಯಯಗಳು. ಈಗ ಮೊಟ್ಟ ಮೊದಲಿಗೆ ಸಾಮಾನ್ಯಾರ್ಥಕ ಅವ್ಯಯ ಅಂದ್ರೆ ಏನ್ರಿ, ಯಾವುದಾದ್ರೂ ಒಂದು ಕ್ರಿಯೆ ನಡೆದ ರೀತಿಯನ್ನು ಕೇಳುವಂತಹ ಏನ್ರಿ, ಯಾವುದಾದ್ರೂ ಒಂದು ಕ್ರಿಯೆಯನ್ನು ನಡೆದ ರೀತಿಯನ್ನು ಕೇಳುವಂತಹ ಅವ್ಯಯಗಳೇ ಸಾಮಾನ್ಯಾರ್ಥಕ ಅವ್ಯಯಗಳು. ಅದು ಯಾವ ರೀತಿ ಕ್ರಿಯೆ ನಡೆದಂತ ಹೇಳ್ತೀವಿ ನಾವು, ಬೇಗನೆ ನಡೆದಿರ್ಬೋದು ಕ್ರಿಯೆ, ಅಥವಾ ಮೆಲ್ಲಗೆ ನಡೆದಿರಬಹುದು, ಅಥವಾ ವ್ಯವಸ್ಥೆ ನಡೆದಿರುವಂತಹ ಕ್ರಿಯೆ ಇರ್ಬೋದು, ಸುಮ್ಮನೆ ತಟ್ಟಲಿ ತರುವಾಯ ಕ್ರಿಯೆ ನಡೆದ ರೀತಿ ಮಾತ್ರ ಇದು. ಹಾಗೆ ಅಂದು ಬೇರೆ ಬಳಿಕ ಕೂಡಲೇ ಚೆನ್ನಾಗಿ ಇವೆಲ್ಲವೂ ಕೇವಲ ಏನನ್ನ ತಿಳಿಸಿಕೊಡ್ತವೆ ಅಂದ್ರೆ ಯಾವುದಾದ್ರೂ ಒಂದು ಕ್ರಿಯೆ ನಡೆದ ರೀತಿಯನ್ನು ಮಾತ್ರ ತಿಳಿಸಿಕೊಡುವಂತ ಪದಗಳೇ ಸಾಮಾನ್ಯಾರ್ಥಕ ಅವ್ಯಯಗಳು. ಮೊಟ್ಟ ಮೊದಲನೆಯದಾಗಿರುವಂತದ್ದು ರೀ ಸಾಮಾನ್ಯಾರ್ಥಕ ಅವ್ಯಯ, ಕ್ರಿಯೆ ನಡೆದ ರೀತಿಯನ್ನು ಮಾತ್ರ ಕೇಳುವಂತಹ ಪದಗಳನ್ನು ಒಳಗೊಂಡಿರುತ್ತದೆ. ಇಷ್ಟೆಲ್ಲ ಉದಾಹರಣೆಗಳು ಸಾಮಾನ್ಯಾರ್ಥಕ ಅವ್ಯಯಕ್ಕೆ ಒಳಗೊಂಡಿರುತ್ತವೆ. ಎರಡನೇದಾಗಿ ನೋಡಿ ಅನುಕರಣ ಅವ್ಯಯಗಳು. ಅನುಕರಣ ಅವ್ಯಯ ಅಂದ್ರೆ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಕೇಳುವ ಪದಗಳನ್ನೇ
ಅನುಕರಣವೇ ಎಂದು ಕರೆಯುವರು. ಅಲ್ಲಿ ಕೇವಲ ನಿರ್ದಿಷ್ಟ ಧ್ವನಿ ಇಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಮಾತ್ರ ಭಾಸವಾಗುವ ಪದಗಳು ಅನುಕರಣವೇಗಳು. ಅದು ಎಂತಹ ಪದಗಳು ಇರಬಹುದು? ಅನುಕರಣವೇಗವನ್ನು ಮೊದಲನೇ ತರಗತಿಯಲ್ಲಿ ಕೂಡ ತಿಳಿದುಕೊಂಡಿದ್ದೀವಿ. ಮತ್ತೊಂದು ಸರಿ ಹೇಳಬೇಕಾದ್ರೆ ಚಟ ಚಟ, ಕರ ಕರ, ಚುರು ಚುರು, ಧಗ ಧಗ, ರೊಯ್ಯನೆ, ಸುಯ್ಯನೆ, ಗುಳುಗುಳು, ದಡ ದಡ, ಈ ಎಲ್ಲಾ ಪದಗಳು ಏನಾಗಿರ್ತವೆ? ಕೇವಲ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ಮಾತ್ರ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಮಾತನಾಡಿಸ್ತವೆ. ಅದು ಯಾವ ರೀತಿ ಎಲ್ಲಿಂದ ಅಂತ ಇಲ್ಲಿ ಯಾವುದು ಕೇಳಿರಲಿಲ್ಲ, ಕೇವಲ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಕೇಳುವ ಪದಗಳನ್ನು ಮಾತ್ರ ಈ ಅನುಕರಣಾವಯಗಳಲ್ಲಿ ಒಳಗೊಂಡಿರುತ್ತದೆ. ಇದು ಎರಡನೆಯದು ಅವಯಗಳಲ್ಲಿ ಪ್ರಮುಖವಾದದ್ದು. ಈಗ ಮೂರನೆಯದು ಯಾವುದಿರ್ತದೆ? ಭಾವ ಸೂಚಕ ಅವಯಗಳು. ನಾವು ಯಾವುದಾದ್ರೂ ಕ್ರಿಯೆಗಳಿದಾಗ ನೋಡಿ, ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಕೆಲವು ಪದಗಳನ್ನು, ಇವು ಯಾವ ಪದಗಳಿಗೂ ಅರ್ಥ ಇಲ್ಲಿ ಎದುರಲ್ಲಿ ಬರುವಂತದ್ದು, ಈ ಭಾವ ಸೂಚಕ ಅವಯಗಳಲ್ಲಿ ಬರುವಂತ ಪದಗಳಿಗೆ ಯಾವುದೇ ಅರ್ಥವಿರುವುದಿಲ್ಲ, ಅರ್ಥವಿಲ್ಲದ ಕೆಲವು ಪದಗಳನ್ನು ಮಾತ್ರ ಬಳಸುತ್ತಿವೆ, ಅಂತ ಪದಗಳೇ ಭಾವ ಸೂಚಕ ಅವಯಗಳು ಎನ್ನಬಹುದು. ಮನಸ್ಸಿನಲ್ಲಿ ಉಂಟಾಗುವಂತ ಕೋಪ ಅಥವಾ ದುಃಖ, ಅದೇ ರೀತಿಯಲ್ಲಿ ಹರ್ಷ, ಅದೇ ರೀತಿಯಲ್ಲಿ ಸಂತೋಷ, ಮೆಚ್ಚುಗೆ, ಆಕ್ಷೇಪ, ಅದು ಯಾವುದೇ ಪದ ಇರ್ಬೋದು, ಆದರೆ ಆ ಪದಕ್ಕೆ ಅರ್ಥವೇ ಇರುವುದಿಲ್ಲ, ಅಂತಹ ಪದಗಳನ್ನು ಸೂಚಿಸುವುದಕ್ಕೆ ಭಾವ ಸೂಚಕ ಅವಯಗಳು ಇರ್ಬೋದು. ಇಲ್ಲಿ ಆಹ, ಕರಿಯೆ, ಅಯ್ಯೋ, ಓಹೋ, ಹೋ, ಆ, ಓ ಇತ್ಯಾದಿ ಪದಗಳು ಅಥವಾ ಏಕರೂಪದ ಪದದ ಅಕ್ಷರವನ್ನು ಮಾತ್ರ ಇರ್ಬೋದು. ಇಲ್ಲಿ ಮತ್ತೆ ಅಕ್ಷರದ ಪದವನ್ನು ಮಾತ್ರ ಇಲ್ಲಿ ಬೇರೆ ಬೇರೆ ಪದಗಳನ್ನು ಒಳಗೊಂಡಿದೆ. ಆದರೆ ಈ ಭಾವಗಳನ್ನು ವ್ಯಕ್ತಪಡಿಸುವಾಗ ಅಲ್ಲಿ ಯಾವುದೇ ಅರ್ಥಗಳು ಇರುವುದಿಲ್ಲ. ಒಂದ್ ವೇಳೆ ನೋಡ್ರಿ, ನಾವು ಆ ಎಲ್ಲ ಶಬ್ದಗಳನ್ನು ಬಳಸಿದ್ದೆ ಆದರೆ ಅಯ್ಯೋ ಪಾಪ ಅಂತ ಹೇಳಿ ಈ ರೀತಿಯಾಗಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು, ಓಹೋ ಅಷ್ಟೊಂದು ಸುಂದರವಾದಂತಹ ಸ್ಥಳ ಏನಿದೆ ಇಲ್ಲಿ, ಭಾವನೆಯನ್ನ ವ್ಯಕ್ತಪಡಿಸುವುದು. ಅದೇ ರೀತಿಯಾಗಿ ಯಾರಿಗಾಗಿ ಏನಾಯ್ತು, ಅಯ್ಯೋ ಪಾಪ ಅಂತ ಹೇಳಿ ಆ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂತ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಆ ಪದಗಳಿಗೆ ಏನಿರುವುದಿಲ್ಲ, ಅರ್ಥವು ಇರುವುದಿಲ್ಲ. ಈ ರೀತಿಯಾಗಿ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಅಲ್ಲಿ ಯಾವುದೇ ಪದವು ಅರ್ಥವನ್ನು ಒಳಗೊಂಡಿರುವುದಿಲ್ಲ, ಅಂತ ಪದಗಳೇ ಭಾವ ಸೂಚಕ ಅವ್ಯಯವಾಗಿರುವುದು. ಈಗ ನಾಶಿಯಲ್ಲಿ ಕ್ರಿಯಾರ್ಥಕ ಅವ್ಯಯ, ಇದು ಬಹಳ ಮಹತ್ವವಾದ ಅವಯವಾಗಿ ಕ್ರಿಯಾತ್ಮಕ ಅವಯದಲ್ಲಿ ಕ್ರಿಯಾತ್ಮಕ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವಯಗಳನ್ನು ಕ್ರಿಯಾತ್ಮಕ ಅವಯಗಳು ಎಂದು ಕರೆಯುವರು. ಈ ವಾಕ್ಯದ ಕೊನೆಯಲ್ಲಿ ಏನಾಗಿರುತ್ತದೆ, ಇದು ವಾಕ್ಯದ ಅರ್ಥವನ್ನು ಪೂರ್ಣವಾಗಿ ಒಳಗೊಂಡಿರುತ್ತದೆ. ಕ್ರಿಯಾತ್ಮದ ಸ್ಥಾನದಲ್ಲಿಯೇ ಇದ್ದುಕೊಂಡು ಏನ್ ಮಾಡುತ್ತೀವಿ, ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವಂತಹ ಅವಯವೇ ಕ್ರಿಯಾತ್ಮಕ ಅವಯ. ಅಲ್ಲಿ ಸಾಕು, ಅಲ್ಲ, ಹೌದು, ಬೇಡ, ಉಂಟು ಇತ್ಯಾದಿ ಪದಗಳು ಈ ಕ್ರಿಯಾತ್ಮಕ ಅವಯದಲ್ಲಿ ಒಳಗೊಂಡಿರುತ್ತವೆ. ಕ್ರಿಯಾತ್ಮಕ ಸ್ಥಾನದಲ್ಲಿ ಕುರಿಯುವ ಯಾವುದು, ಹೌದು ಆಗಲಿ, ಸಾಕು ಆಗಲಿ, ಅಥವಾ ಅಲ್ಲ ಆಗಲಿ, ಅಥವಾ ಹೌದು, ಬೇಡ, ಉಂಟು ಈ ಎಲ್ಲಾ ಪದಗಳು ಕ್ರಿಯಾತ್ಮಕ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವಂತ ಪದಗಳು. ಹಾಗೆ ಇಲ್ಲಿ ಸಂಬಂಧಾರ್ಥಕ ಅವಯಗಳು, ಈ ಸಂಬಂಧಾರ್ಥಕ ಅವಯಗಳು ಇದ್ದಾಗ ಎರಡು ಪದಗಳನ್ನಾಗಲಿ ಹಲವು ಪದ ಸಮುಚ್ಚಯಗಳನ್ನಾಗಲಿ ಅಥವಾ ವಾಕ್ಯಗಳನ್ನಾಗಲಿ ಜೋಡಿಸುವಂತ ಅಥವಾ ಸಂಬಂಧಗೊಳಿಸುವಂತಹ ಪದಗಳು ಏನಾಗಿರ್ತವೆ, ಸಂಬಂಧಾರ್ಥಕ ಅವಯಗಳು. ಈ ಸಂಬಂಧಾರ್ಥಕ ಅವಯಗಳಲ್ಲಿ ಎರಡು ಪದಗಳಿರಬಹುದು ಅಥವಾ ಹಲವು ಪದಗಳ ಸಮುಚ್ಚಯ ಇರಬಹುದು. ಹಲವು ಪದಗಳಂದ್ರೆ ಬಹಳಷ್ಟು ಪದಗಳ ಸಮುಚ್ಚಯ ಅಥವಾ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಪದಗಳು
ಸಂಬಂಧಾತ್ಮಕ ಅನ್ವಯದಲ್ಲಿ ಒಳಗೊಂಡಿರುತ್ತವೆ. ಉದಾಹರಣೆಗೆ ಹೇಳಬೇಕು, ಮತ್ತು ಅಥವಾ ಆದ್ದರಿಂದ ಅಥವಾ ಅಲ್ಲದೆ ಇತ್ಯಾದಿ ಈ ಎಲ್ಲಾ ಪದಗಳು ಏನಾಗ್ತವೆ, ಸಂಬಂಧವನ್ನು ಜೋಡಿಸುವಂತಹ ವಾಕ್ಯಗಳು ಅಥವಾ ಸಂಬಂಧ ಗೊಳಿಸುವಂತಹ ಪದಗಳೇ ಆಗಿರುತ್ತವೆ. ಇಲ್ಲಿ ಪದಗಳ ಜೋಡಣೆಯಲ್ಲಿ ನೋಡಿ, ರಾಮನು ಲಕ್ಷ್ಮಣನು ಸೀತೆಯು ಕಾಡಿಗೆ ಹೋದರು. ಇದು ಏನದರಿ, ಪದಗಳ ಸಮುಚ್ಚಯ, ಪದಗಳ ಒಂದು ಗುಂಪು. ರಾಮನು ಹೋಗುತ್ತಲ್ವೇ, ಸೀತೆಯು ಲಕ್ಷ್ಮಣನು ಏನು ಕಾಡಿಗೆ ಹೋದರು. ಈ ರೀತಿಯಾಗಿ ಇದು ಪದಗಳ ಜೋಡಣೆಯನ್ನು ಕೂಡ ಒಳಗೊಂಡಿರುತ್ತದೆ. ಹಾಗೆಯೇ ಪದ ಸಮುಚ್ಚಯ ಜೋಡಣೆ ಯಾವಾಗಿತ್ತು ನೋಡಿ, ಅವನು ಬರುವುದು ಬೇಡ ಆ ಕೆಲಸ ಆಗುವುದು ಬೇಡ, ಅವನು ಬರುವುದು ಬೇಡ ಆ ಕೆಲಸವೂ ಆಗುವುದು ಬೇಡ. ಬರುವುದು ಬಂದಿಲ್ಲ, ಈ ರೀತಿಯಾಗಿ ಪದಗಳ ಸಮುಚ್ಚಯ ಜೋಡಣೆ. ಅದೇ ರೀತಿಯಾಗಿ ವಾಕ್ಯಗಳ ಜೋಡಣೆ ಕೂಡ ಇರ್ಬೋದು, ಅವನು ಬರಲಿಲ್ಲ ಆದ್ದರಿಂದ ನಾನು ಬರಲಿಲ್ಲ, ಬಂದಿಲ್ಲಿ ಆದ್ದರಿಂದ ಅವನು ಬರಲಿಲ್ಲ ಆದ್ದರಿಂದ ನಾನು ಬರಲಿಲ್ಲ. ಈ ರೀತಿಯಾಗಿ ಸಂಬಂಧಾತ್ಮಕಗಳ ಅವ್ಯಯದಲ್ಲಿ ವಾಕ್ಯಗಳ ಜೋಡಣೆಯನ್ನು ಒಳಗೊಂಡಿರುತ್ತದೆ, ಹಾಗೆ ಪದ ಸಮುಚ್ಚಯ ಜೋಡಣೆಯನ್ನು ಒಳಗೊಂಡಿರುತ್ತದೆ, ಹಾಗೂ ಪದಗಳ ಜೋಡಣೆಯನ್ನು ಕೂಡ ಒಳಗೊಂಡಿರುತ್ತದೆ. ಈ ರೀತಿಯಾಗಿ ರಾಮನು ಲಕ್ಷ್ಮಣನು ಸೀತೆಯ ಕಾಡಿಗೆ ಹೋದರು, ಅವನು ಬರಲಿಲ್ಲ ಆದ್ದರಿಂದ ನಾನು ಬರಲಿಲ್ಲ ಎನ್ನುವಂತ ಶಬ್ದಗಳಲ್ಲಿ ಉದಾಹರಣೆಗೆ ಒಳಗೊಂಡಿರುತ್ತವೆ. ಅದೇ ರೀತಿಯಾಗಿ ಇಲ್ಲಿ ಕೃತಾಂತವ್ಯ ಮತ್ತು ತದ್ದಿತಾಂತವ್ಯಗಳನ್ನು ನಾವು ಮುಂದಿನ ಪಾಠದಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಆದ್ದರಿಂದ ಅವಧಾರಣಾತ್ಮಕ ಅವ್ಯಯದಲ್ಲಿ ಯಾವ ಪದಗಳು ಒಳಗೊಂಡಿರುತ್ತವೆ, ಒಂದು ನಿಶ್ಚಯ ಅರ್ಥದಲ್ಲಿ ಅವ್ಯಯಗಳನ್ನು, ಒಂದು ನಿಶ್ಚಯ ಅರ್ಥದಲ್ಲಿ ಅವ್ಯಯಗಳನ್ನು ಅವಧಾರಣಾತ್ಮಕ ಅವ್ಯಯ ಎಂದು ಕರೆಯುತ್ತಾರೆ. ಅದೇನೇ ಒಂದು ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಹೇಳುವುದು, ಯಾವುದಾದ್ರೂ ಹಲವು ವಸ್ತುಗಳಿರ್ಬೋದು ಅದರಲ್ಲಿ ಕೇವಲ ಒಂದನ್ನು ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಈ ಅವ್ಯಯವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗುತ್ತದೆ ಅಥವಾ ಈ ಅವಧಾರಣಾತ್ಮಕ ಅವ್ಯಯವನ್ನು ಬಳಸಲಾಗುತ್ತದೆ. ಅದು ಯಾವ ಪದಗಳಿರ್ಬೋದು, ಅವನೇ, ಅದುವೇ, ನೀನೇ, ಅವಳೆ, ಅವರೇ ಇತ್ಯಾದಿ ಪದಗಳ ಕೊನೆಯಲ್ಲಿ ಯಾವ ಅಕ್ಷರದಲ್ಲಿ ನೇ ರೇ ನೇ ಲೇ ರೇ ಈ ರೀತಿಯಾಗಿ ಆ ಪದಗಳ ಕೊನೆಯಲ್ಲಿರುವ ಎ ಎಂಬ ಅಕ್ಷರವೇ ಅವಧಾರಣಾತ್ಮಕ ಅವ್ಯಯ ಎನಿಸಿಕೊಳ್ಳುವುದು. ಈ ರೀತಿಯಾಗಿ ಅವಧಾರಣಾತ್ಮಕ ಅವ್ಯಯ ಒಂದು ನಿಶ್ಚಯ ಅರ್ಥವನ್ನು ಹೇಳುವ ಸಂದರ್ಭದಲ್ಲಿ ಮಾತ್ರ ಬಳಸಲಾಗುತ್ತದೆ. ಈ ಕೊನೆಯ ಎ ಎಂಬ ಅಕ್ಷರವೇ ಅವಧಾರಣಾತ್ಮಕ ಅವ್ಯಯ ಎಂದು ಕರೆಸಿಕೊಳ್ಳುತ್ತದೆ. ಈ ರೀತಿಯಾಗಿ ಅವ್ಯಯಗಳನ್ನು ನಾವು ಒಂದೊಂದಾಗಿ ನೋಡಿಕೊಂಡಾಗ ಎಷ್ಟು ವಿಧಗಳಾಗಿ ನೋಡಿದ್ದೀವಿ, ಆರು ವಿಧಗಳನ್ನು ನೋಡಿದ್ದೇವೆ. ಮೊದಲನೆಯದು ಸಾಮಾನ್ಯಾರ್ಥಕ ಅವ್ಯಯ, ಅನುಕರಣಾವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾತ್ಮಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯಗಳು ಹಾಗೂ ಅವಧಾರಣಾರ್ಥಕ ಅವ್ಯಯಗಳು. ಒಂದೊಂದನ್ನಾಗಿ ತಿಳಿದುಕೊಂಡಾಗ ನಾವು ಅತ್ಯಂತ ಸರಳವಾಗಿ ತಿಳಿದುಕೊಳ್ಳುತ್ತೇವೆ. ಈ ರೀತಿಯಲ್ಲಿ ಭಾಷಾ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಪದಗಳನ್ನು ಹಾಗೂ ತತ್ಸಮ ತದ್ಭವಗಳನ್ನು ಹಾಗೂ ಸಂಧಿಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಪ್ರತಿಯೊಂದು ಪದದ ಅರ್ಥ ಮತ್ತು ತತ್ಸಮ ತದ್ಭವಗಳು ಮತ್ತು ನಿರುಕ್ತಿ ಪದಗಳನ್ನು ನಾವು ಒಂದೊಂದಾಗಿ ನೋಡಿಕೊಳ್ಳಿ. ಸೂರ್ಯ ಅಂದ್ರೆ ರವಿ, ಮೇಘ ಮೋಡ, ಗಡ ಅಂದ್ರೆ ಸಣ್ಣ ಕೋಟೆ, ಗಡ ಅಂದ್ರೆ ಸಣ್ಣ ಕೋಟೆ, ಹರಸು ಅಂದ್ರೆ ಆಶೀರ್ವದಿಸು, ಕೆನ್ನ ಅಂದ್ರೆ ಕೆಂಪು ಬಣ್ಣ. ಈ ರೀತಿಯಾಗಿ ಒಕ್ಕಿ ಅಂದ್ರೆ ಪೈಪಿನಿಂದ ಕಾಲನ್ನು ಬೇರ್ಪಡಿಸುವಂತ ಒಂದು ಪದ, ಕೆನ್ನ ಅಂದರೆ ಕೆಂಪು ಬಣ್ಣ. ಎರಡನೇದಾಗಿ ತತ್ಸಮತ್ವಗಳು ಬಣ್ಣ, ಬ್ರಹ್ಮ, ಚಂದ್ರ, ಯುಗ, ಅಂಗಳ. ಏನಂತ ಕೊಟ್ಟಿರಿ, ವರ್ಣ ಅಂದ್ರೆ ವರ್ಣ, ತತ್ಸಮತ್ವದಲ್ಲಿ ವರ್ಣ ಬಣ್ಣ, ಬ್ರಹ್ಮ ಬೊಮ್ಮ, ಚಂದ್ರ ಅಂದರೆ ಚಂದಿನ ತತ್ಸಮತ್ವ ಪದ, ಯುಗ ಪದ ಯುಗ, ಕೊನೆಯದಾಗಿ ಅಂಗಳ ಅಂಕಣ. ಹಾಗೆಯೇ ಈ ಕೆಲವೊಂದು ಪದಗಳನ್ನು ಬಿಡಿಸುವುದೆಂದು ಸಂಧಿ ಹೆಸರಿಸಿ ಅಂದಾಗ ಇರುಳಿರುಳ ಇರು
ಸಾಮ್ರಾಜ್ಯಗಳನ್ನು
ಸಂದರ್ಭವನ್ನು ಮತ್ತು ಕೊನೆಯದಾಗಿ ಸ್ವಾರಸ್ಯವನ್ನು
धन्यवाद।